ಶ್ರೀ ರಾಮನ ಪೂರ್ವಜ ಸೂರ್ಯವಂಶದ ಮಹಾ ತೇಜಸ್ವಿ ರಾಜ ಈಗ 100ನೇ ಅಶ್ವಮೇಧ ಯಾಗಕ್ಕೆ ಸಜ್ಜಾಗಿದ್ದಾನೆ ಇದೊಂದು ಯಾಗವಾಗಿ ಬಿಟ್ಟರೆ ಅವನು ಇಂದ್ರ ಪದವಿಗೆ ಅರ್ಹ ಆದರೆ ಇಂದ್ರನಾಗಬೇಕು ಎಂದು ಕೊಂಡವ ಪ್ರೇತಾತ್ಮನಾದ ತನ್ನ 60,000 ಮಕ್ಕಳ ದಾರುಣ ಅಂತ್ಯ ಕಂಡು ಕೊರಗಿ ನರಳಾಡಿದ ಇದೇ ಕಾರಣಕ್ಕೆ ಸಾಗರನ ಮಕ್ಕಳು ಹೊಂಡ ತೋಡಿದ್ದರು ಈ ಹೊಂಡವೇ ಸಾಗರವಾಯಿತು ಅರೆ ಹೊಂಡ ಸಾಗರವಾಗುವುದು ಎಂದರೇನು ಹೀಗಂತ ಆಶ್ಚರ್ಯ ಆಗಬಹುದು ನಿಮಗೆ ಈ ಆಶ್ಚರ್ಯದ ಹಿಂದೆ ಒಂದು ಮಹಾ ಘಟನೆಯೇ ಇದೆ ವೀಕ್ಷಕರೇ ಏನಿದು ಸಾಗರ ಚಕ್ರವರ್ತಿ ಸಾಗರವನ್ನೇ ಸೃಷ್ಟಿಸಿದ ಮಹಾಕಥೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ಸಾಗರನ ಆರಂಭದ ಕತೆ ಹೇಳಿದ್ವಿ ಅದರ ಮುಂದುವರಿದ ಭಾಗ ನೋಡೋಕ್ಕೂ ಮುನ್ನ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಿದೆ ಡಂಗೂರ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಒಬ್ಬ ಮಗ ಜ್ಯೇಷ್ಠ ಪುತ್ರ ಸೂರ್ಯವಂಶದ ಜ್ಯೋತಿಯಾಗಬೇಕಿದ್ದ ವರಪುತ್ರ ಅಸಮಂಜನ ಅಂತ್ಯವಾಗಿದೆ ಈಗ ಕಣ್ಣ ಮುಂದಿರೋದು 60,000 ಮಕ್ಕಳು ತನ್ನ ಎರಡನೇ ಹೆಂಡತಿಯ 60,000 ಸಂತಾನ ಆ 60,000 ಮಕ್ಕಳಿಗೆ ಜವಾಬ್ದಾರಿ ಕೊಡಲೆಂದೇ ಅಶ್ವಮೇಧ ಯಾಗದ ನಿರ್ಧಾರ ಮಾಡಿದ ಸಾಮ್ರಾಟ ಸಾಗರ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಾರಲ್ಲ ಹಾಗೆ ತಾನೀಗ ಮಾಡ ಹೊರಟಿರೋದು 100ನೇ ಅಶ್ವಮೇಧ ಯಾಗ ವಿಶ್ವದ ಯಾವೊಬ್ಬ ಸಾಮ್ರಾಟನು ಮಾಡಿರದ ಅಮೋಘ ಸಾಹಸವೇ ಅದು ಯಾಕಂದ್ರೆ ಒಂದು ಅಶ್ವಮೇಧ ಯಾಗ ಮಾಡುವುದೇ ಕಷ್ಟದ ಕೆಲಸ ಎನ್ನುವಾಗ 99 ಯಾಗ ಮಾಡಿ ಈಗ 100ನೇ ಬಾರಿ ಯಜ್ಞಕುಂಡದ ಮುಂದೆ ಕೂರಲು ಸಜ್ಜಾದ ಸಾಗರ ಇದು ಪೂರ್ಣವಾದರೆ ತಾನು ಇಂದ್ರನ ಪದವಿಗೆ ಅರ್ಹ ಜಗತ್ತಿನಲ್ಲಿ ಸ್ತುತ್ಯರ್ಹ ಹೀಗೆಂದುಕೊಂಡವನೇ ಯಜ್ಞದ ಕುದುರೆಗೆ ಪೂಜೆ ಮಾಡಿ ಪರ್ಯಟನೆಗೆ ಬಿಟ್ಟು ಯಾಗದ ಅಶ್ವಕ್ಕೆ ರಕ್ಷಣೆಯಾಗಿ ಪ್ರೀತಿಯ ಮೊಮ್ಮಗ ತನ್ನ ದೊಡ್ಡ ಮಗ ಅಸಮಂಜನ ಮಗ ಅಂಶುಮಂತನ ಸಾರಥ್ಯದಲ್ಲಿ ಅತಿದೊಡ್ಡ ಸೇನೆಯನ್ನೇ ಕಳುಹಿಸಿದ ಈಗಾಗಲೇ 99 ಅಶ್ವಮೇಧ ಯಾಗ ಮಾಡಿ ಅಜೇಯನಾಗಿರುವ ಸಾಮ್ರಾಟ ಸಾಗರನ ಕುದುರೆಯನ್ನು ಕಟ್ಟಿ ಇಕ್ಷ್ವಾಕು ವಂಶದ ಮೇಲೆ ಯುದ್ಧ ಮಾಡುವ ಗಂಡಾದರು ಯಾರು ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಾ ಸಕಲ ರಾಜರುಗಳಿಂದಲೂ ಗೌರವ ಸಮ್ಮಾನಗಳನ್ನು ಗಳಿಸಿ ನಿರಾತಂಕವಾಗಿ ಸಾಗಿತು ಅಶ್ವ ಆದರೆ ಅವನೊಬ್ಬನಿದ್ದನಲ್ಲ ದೇವರಾಜ ಇಂದ್ರ ಇಂದ್ರನಿಗೆ ಸದಾ ಕುರ್ಚಿಯ ಭಯ ತೇಟು ನಮ್ಮ ಈಗಿನ ರಾಜಕಾರಣಿಗಳ ಥರವೇ ತಮ್ಮ ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಏನಾದರೂ ಮಾಡದೇ ಇರ್ತಾರ ರಾಜಕಾರಣಿಗಳು ಈ ಬುದ್ಧಿ ಬಹುಶಃ ಇಂದ್ರನಿಂದಲೇ ಈ ಜಗತ್ತಿಗೆ ಸಿಕ್ಕ ಪ್ರಸಾದವೇನೋ ಅದಿರಲಿ ಈಗ ಇಂದ್ರನಿಗೆ ಸಾಗರನ ಭಯ ಶುರುವಾಗಿತ್ತು ಎಲ್ಲಿ ತನ್ನ ಇಂದ್ರ ಪದವಿಯನ್ನು ಕಳೆದುಕೊಂಡು ಬಿಡುತ್ತೇನೋ ಈ ಸಾಗರನ ಶಕ್ತಿ ಸಾಮರ್ಥ್ಯ ಬದ್ಧತೆಯನ್ನು ನೋಡಿ ತ್ರಿಮೂರ್ತಿಗಳು ದೇವಗಣ ಎಲ್ಲರೂ ಕೂಡ ಇವನನ್ನೇ ದೇವರಾಜನನ್ನಾಗಿಸಿ ಬಿಡುತ್ತಾರೇನೋ ಹೀಗನ್ನೋ ಆತಂಕವಿತ್ತು ಇಂದ್ರನಿಗೆ ಹೀಗಾಗಿ ಹೀಗಾದರೂ ಮಾಡಿ ಈ ಅಶ್ವಮೇಧ ಯಾಗ ಪರಿಪೂರ್ಣವಾಗದಂತೆ ವಿಘ್ನ ಮಾಡಿ ಯಜ್ಞಭಂಗ ಮಾಡಬೇಕೆಂದು ಷಡ್ಯಂತ್ರ ಮಾಡಿದ ರಾಜ್ಯಗಳನ್ನೆಲ್ಲ ಸುತ್ತುತ್ತಾ ಹೊರಟ ಅಶ್ವ ಹಾಗೂ ಅದರ ರಕ್ಷಣೆಗಿದ್ದ ಸೈನ್ಯ ಮಾರ್ಗ ಮಧ್ಯೆ ಒಂದು ಜಾಗದಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು ಸೈನ್ಯ ನಿದ್ರಿಸುತ್ತಿತ್ತು ಇದೇ ಸಮಯಕ್ಕೆ ಹೊಂಚು ಹಾಕಿದ್ದ ಇಂದ್ರ ಯಜ್ಞದ ಅಶ್ವವನ್ನೇ ಕದ್ದು ಬಿಟ್ಟ ತನ್ನ ಮಾಯಾಜಾಲದ ಮೂಲಕ ಎಚ್ಚರವಾದ ಸೈನ್ಯಕ್ಕೆ ಗಾಬರಿಯೋ ಗಾಬರಿ ಯಾಕೆಂದರೆ ಅಶ್ವವೇ ಇಲ್ಲದೆ ಯಾಗ ಪೂರ್ಣವಾಗುವುದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಅಂದರೆ ಇಡೀ ಭೂಮಂಡಲವನ್ನೆಲ್ಲ ಪರಿಭ್ರಮಣೆ ಮಾಡಿದ ಈ ಅಶ್ವವನ್ನ ಬಲಿ ಕೊಟ್ಟ ಮೇಲಷ್ಟೇ ಯಜ್ಞ ಸಂಪನ್ನವಾಗುವುದು ಇದು ಯಾಗದ ಪದ್ಧತಿ ಈಗ ಅಶ್ವವೇ ಕಾಣುತ್ತಿಲ್ಲ ಹೀಗೆಂದ ಮೇಲೆ ಯಾಗ ಮೊಟಕಾದಂತೆಯೇ ಸಾಮ್ರಾಟ ಸಾಗರನ ಬಳಿ ಬಂದ ಮೊಮ್ಮಗ ಅಶ್ವಮಂಥ ಎಲ್ಲದರ ವಿವರ ಕೊಟ್ಟ ಅಶ್ವ ಕಾಣೆಯಾಗಿದೆ ಎಂದು ತಿಳಿಸಿದ ಸಾಮ್ರಾಟ ಸಾಗರನಿಗೆ ಬಹಳ ಸಿಟ್ಟು ಬಂತು ಅರೆ ನಮ್ಮ ಅಶ್ವವನ್ನ ಕಟ್ಟುವವರಾದರೂ ಯಾರು ಅನ್ನೋ ಪ್ರತಿಷ್ಠೆಯ ಪ್ರಶ್ನೆ ಇರುವಾಗ ನಮ್ಮ ಅಶ್ವವನ್ನೇ ಕದ್ದಿರೋ ದೂರ್ತ್ಯರ್ಯಾರು ಎಂದು ಗರ್ಜಿಸಿದ ಸಾಗರ ಕೂಡಲೇ ತನ್ನ ಸಮಸ್ತ ಸೇನೆಗೆ ಆದೇಶ ಕೊಟ್ಟ ಅಶ್ವ ಹುಡುಕೋದಕ್ಕೆ ಜೊತೆಗೆ ತನ್ನ 60,000 ಮಕ್ಕಳಿಗೂ ಪ್ರತ್ಯೇಕ ಸೂಚನೆ ಕೊಟ್ಟ ಎಲ್ಲರೂ ಕುದುರೆ ಹುಡುಕಿ ಹೊರಟರು ಹೀಗೆ ಹುಡುಕುತ್ತಾ ಇಡೀ ಭೂಮಂಡಲವನ್ನೆಲ್ಲ ಪರಿಭ್ರಮಿಸಿ ಆಯಿತು ಎಲ್ಲಿಯೂ ಸಿಗುತ್ತಿಲ್ಲ ಯಾಗದ ಅಶ್ವ ಸರಿ ಪಾತಾಳವನ್ನೂ ನೋಡಿಯೇ ಬಿಡೋಣ ಅಂತ ಪಾತಾಳದತ್ತ ಮುಖ ಮಾಡಿದರು ಸಾಗರನ 60,000 ಮಕ್ಕಳು ಪಾತಾಳದ ಹಾದಿ ಸುಲಭವೇನೂ ಆಗಿರಲಿಲ್ಲ ನೆಲ ಅಗೆಯಲಾರಂಭಿಸಿದರು ಅಗೆದು ಒಂದು ದೊಡ್ಡ ಹೊಂಡವನ್ನು ಮಾಡಿದರು ಪಾತಾಳದ ಮುಖದರ್ಶನವಾಯಿತು ಪಾತಾಳ ತಲುಪಿಯೇ ಬಿಟ್ಟರು ಹುಡುಕುತ್ತಾ ಹೊರಟ 60,000 ಸಾಗರನ ಮಕ್ಕಳ 120,000 ಕಣ್ಣುಗಳಿಗೆ ಕಂಡೇ ಬಿಡ್ತು ಆ ಯಜ್ಞದ ಅಶ್ವ ಅದು ಕಪಿಲ ಮುನಿ 1,000 ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದ ಪುಣ್ಯಸ್ಥಳ
ಸಗರನ ಯಾಗದ ಅಶ್ವ ಇಲ್ಲಿ ಕಪಿಲ ಮುನಿಯ ತಪಸ್ಸಿನ ಜಾಗದಲ್ಲಿ ಹೇಗೆ ಎಂದರೆ ಉತ್ತರ ದೇವರಾಜ ಇಂದ್ರದೇವನಾಗಿದ್ದ ಈ ಕುದುರೆಯನ್ನು ಇಲ್ಲಿ ತಂದು ಕಟ್ಟಿದರೆ ಸಗರನ ಸೇನೆ ಈ ಮುನಿಯನ್ನೇ ಅಪಾರ್ಥ ಮಾಡಿಕೊಳ್ಳುತ್ತದೆ ಕುದುರೆ ಕದ್ದಿರುವುದು ಇವರೇ ಎಂದು ಸಿಟ್ಟಿನಲ್ಲಿ ದಾಳಿ ಮಾಡುತ್ತಾರೆ ಆಗ ತಪೋಭಂಗವಾದ ಮುನಿಗಳು ಇವರಿಗೆ ಶಾಪ ಕೊಡುತ್ತಾರೆ ಸಗರನ ಯಾಗವು ಅಪೂರ್ಣವಾಗುತ್ತದೆ ಎಂಬುದು ಇಂದ್ರನ ಷಡ್ಯಂತ್ರವಾಗಿತ್ತು ಇಂದ್ರನ ಈ ಷಡ್ಯಂತ್ರ ಹಾಗೂ ಲೆಕ್ಕಾಚಾರ ನಿಜವೇ ಆಗಿ ಹೋಯಿತು ಮುನಿಗಳೇ ಅಶ್ವ ಕದ್ದಿದ್ದಾರೆಂದು ದಾಳಿ ಮಾಡಿಬಿಟ್ಟರು ಸಗರನ ಮಕ್ಕಳು ತಪೋಭಂಗವಾಯಿತು ಕಪಿಲ ಮುನಿಗಳಿಗೆ ಕಪಿಲ ಮುನಿಗಳಾದರೂ ಯಾರು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅಂಶ ಸುದೀರ್ಘ ಧ್ಯಾನಸ್ಥ ಸ್ಥಿತಿಯಲ್ಲಿದ್ದ ಕಪಿಲ ಮುನಿಗಳು ಕಣ್ಣು ಬಿಟ್ಟರು ಆದರೆ ಕೆಂಡಡರಿದ ಅವರ ಕಣ್ಣುಗಳಲ್ಲಿ ತಪೋಭಂಗವಾದ ಕ್ರೋಧವಿತ್ತು ಅವರ ಕ್ರೋಧಾಗ್ನಿಯ ಪರಿಣಾಮ ಆ 60,000 ಸಗರ ಸಂತಾನ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಯಿತು ಇದರೊಂದಿಗೆ ಆ ಅಶ್ವವು ಅಲ್ಲೇ ಉಳಿಯಿತು ಇತ್ತ ಯಜ್ಞ ಕಾರ್ಯ ಸಂಪನ್ನವಾಗುತ್ತಿಲ್ಲ ಅಶ್ವ ಹುಡುಕುತ್ತಾ ಹೊರಟ ತನ್ನ 60,000 ಮಕ್ಕಳು ಹಿಂದಿರುಗಿಲ್ಲ ಸಾಮ್ರಾಟ ಸಗರನ ಚಿಂತೆ ಹೆಚ್ಚಾಯಿತು ಮೊಮ್ಮಗ ಅಂಶುಮಂಥನನ್ನ ಕರೆದ ಸಗರ ಅಶ್ವವನ್ನು ಹುಡುಕಿ ಬೇಗ ಕರೆದುತ್ತ ಜೊತೆಗೆ ನಿನ್ನ 60,000 ಚಿಕ್ಕಪ್ಪಂದಿರನ್ನು ನೋಡು ಎಂದು ಸೂಚಿಸಿದ ತಾತನ ಆಜ್ಞೆಯಂತೆ ಎಲ್ಲರನ್ನೂ ಹುಡುಕುತ್ತಾ ಹೊರಟ ಅಂಶುಮಂಥ ಅವನಿಗೂ ಇಡೀ ಭೂಮಿಯ ಮೇಲೆ ಎಲ್ಲೂ ಯಾವ ಸುಳಿವೂ ಸಿಗಲಿಲ್ಲ ಆದರೆ ಭೂಮಿಯ ಒಂದು ಮೂಲೆಯಲ್ಲಿ ದೊಡ್ಡದೊಂದು ಕಂದಕ ಕಾಣಿಸಿತು ಅದು ಅವನ ಚಿಕ್ಕಪ್ಪಂದಿರು ಪಾತಾಳಕ್ಕೆ ಹೋಗಲು ತೋಡಿದ್ದ ಮಾರ್ಗ ಆ ಮಾರ್ಗದಲ್ಲಿ ತಾನೂ ಇಳಿದು ಪಾತಾಳ ತಲುಪಿದ ಅಂಶುಮಂಥ ಒಳ ಹೋದರೆ ಆಶ್ಚರ್ಯ ಆ ಹಾದಿಯ ಅಂತ್ಯದಲ್ಲಿ ಕಪಿಲ ಮುನಿಗಳ ತಾಣವಿದೆ ಅಲ್ಲೇ ತಮ್ಮ ಯಜ್ಞದ ಕುದುರೆಯೂ ಇದೆ ಆದರೆ ಆಶ್ರಮದ ಮುಂದೆ ಬೆಟ್ಟದಂತಹ ಬೂದಿ ಬಿದ್ದಿದೆ ಇದೇನಿದು ಬೂದಿಯ ಗುಡ್ಡ ಎಂದು ಗಾಬರಿಯಾದ ಅಂಶುಮಂಥ ಅಷ್ಟರಲ್ಲಿ ಆ ಶರೀರವಾಣಿ ಎಂದು ಕೇಳಿತು ಅವನಿಗೆ ಘಟಿಸಿದ ವೃತ್ತಾಂತವೆಲ್ಲ ತಿಳಿಯಿತು ತನ್ನ ಚಿಕ್ಕಪ್ಪಂದರಿಗೆ ಮುಕ್ತಿ ಕೊಡಬೇಕೆನಿಸಿತು ಅವನಿಗೆ ನೀರಿಗೆ ಹುಡುಕುತ್ತಾನೆ ಅಲ್ಲೆಲ್ಲೂ ಹನಿ ನೀರೂ ಇಲ್ಲ ಏನು ಮಾಡಬೇಕೆಂಬುದೇ ತೋಚಲಿಲ್ಲ ಅವನಿಗೆ ಅಷ್ಟರಲ್ಲಿ ವಿಷ್ಣುವಿನ ವಾಹನ ಗರುಡ ಹಾರಾಡುತ್ತಿತ್ತು ಮೇಲೆ ಆಗಸದಲ್ಲಿ ಅಂಶುಮಂಥನನ್ನ ಉದ್ದೇಶಿಸಿ ಸಂದೇಶವೊಂದನ್ನ ಕೊಡ್ತು ಗರುಡ ಓ ರಾಜಕುಮಾರ ದುಃಖಿಸಬೇಡ ಅವರ ಸಾವಿನಿಂದ ಲೋಕ ಕಲ್ಯಾಣವಾಗಲಿದೆ ನೀನು ಯಾವುದೇ ಜಲದಿಂದ ಅವರಿಗೆ ಮುಕ್ತಿ ನೀಡಲಾಗದು ಸಾಕ್ಷಾತ್ ದೇವಗಂಗೆಯೇ ಅವರ ಮೇಲೆ ಹರಿಯಬೇಕು ಆಗಷ್ಟೇ ಅವರಿಗೆ ಮುಕ್ತಿಯಂತೂ ಗರುಡ ಅದು ಸದ್ಯಕ್ಕೆ ಆಗಲಾಗದ ಕೆಲಸ ಮೊದಲು ನೀನೀ ಅಶ್ವವನ್ನು ಕರೆದೊಯ್ದು ನಿನ್ನ ತಾತಾಶ್ರೀಯನ್ನು ಭೇಟಿ ಮಾಡುವಂತೂ ಗರುಡ ಗರುಡ ಅಲ್ಯಾಕೆ ಪ್ರತ್ಯಕ್ಷವಾಯಿತು ಮತ್ತು ಇಂತಹದ್ದೊಂದು ಸಂದೇಶವನ್ನು ಯಾಕೆ ಕೊಡುತ್ತು ಅಂತ ಕೇಳಿದರೆ ಗರುಡ ಸಗರನ ಎರಡನೇ ಹೆಂಡತಿ ಸುಮತಿಯ ಸೋದರ ಹೀಗಾಗಿ ತನ್ನ ಸೋದರಳಿಯಂದಿರ ಅಂದರೆ ಸಗರನ 60,000 ಮಕ್ಕಳ ಮುಕ್ತಿಗಾಗಿ ಸಾಕ್ಷಾತ್ ವಿಷ್ಣುವಾಹನವೇ ಇಂತಹದ್ದೊಂದು ಸಂದೇಶ ಕೊಟ್ಟಿತ್ತು ಇತ್ತ ಗರುಡನ ಮಾತು ಕೇಳಿದ ಮೇಲೆ ಬೇರೆ ಆಯ್ಕೆಯೂ ಇರಲಿಲ್ಲ ಅಂಶುಮಂಥನಿಗೆ ಕುದುರೆ ತೆಗೆದುಕೊಂಡು ಸಗರನತ್ತ ತೆರಳಿದ ಅಶ್ವ ನೋಡಿದ ಸಗರನಿಗೆ ಸಂತಸವೇ ಆದರೂ ತನ್ನ 60,000 ಮಕ್ಕಳ ಸಾವಿನ ಸಮಾಚಾರ ಕೇಳಿ ಬಹಳ ಆಘಾತವಾಯಿತು ಯಾಗವನ್ನೇನೋ ಮುಗಿಸಿದನಾದರೂ ಇಂದ್ರ ಪದವಿ ಬಿಡಿ ಇರುವ ರಾಜ್ಯ ಸಾಮ್ರಾಟಗಿರಿಯನ್ನೂ ತ್ಯಜಿಸಿ ಕಾಡಿಗೆ ಹೊರಟು ಬಿಟ್ಟ ಸಗರ ಹೊರಡುವ ಮುನ್ನ ತನ್ನ ಮೊಮ್ಮಗ ಅಂಶುಮಂಥನಿಗೆ ಪಟ್ಟಾಭಿಷೇಕ ಮಾಡಿ ತನ್ನ ಮಕ್ಕಳ ಮೋಕ್ಷದ ಜವಾಬ್ದಾರಿ ನಿನ್ನದು ಮಗು ಎಂದು ಸೂಚನೆ ಕೊಟ್ಟ ಇಲ್ಲವಾದರೆ ನನಗೂ ಮುಕ್ತಿ ಇಲ್ಲ ಎಂದು ಹೊರಟೇ ಬಿಟ್ಟ ಕಾಡಿಗೆ ಇತ್ತ ರಾಜನಾದರೂ ಅಂಶುಮಂಥನಿಗೆ ಒಂಚೂರು ಸಮಾಧಾನವಿರಲಿಲ್ಲ ಚಿಕ್ಕಪ್ಪಂದರಿಗೆ ಮೋಕ್ಷ ಕೊಡಿಸೋದು ಹೇಗೆ ದೇವಗಂಗೆಯನ್ನ ಸ್ವರ್ಗದಿಂದ ಈ ಧರೆಗಿಡಿಸುವುದಾದರೂ ಹೇಗೆ ಬಹಳ ಚಿಂತಾಕ್ರಾಂತನಾದ ಇದೇ ಕೊರಗಿನಲ್ಲಿ ಕೆಲವು ದಿನ ರಾಜ್ಯವಾಳಿ ಮುಂದೆ ತನ್ನ ಮಗ ದಿಲೀಪನಿಗೆ ಪಟ್ಟ ಕಟ್ಟಿ ಗಂಗೆಯನ್ನರಸಿ ತಪಸ್ಸಿಗೆ ಹೊರಟೇ ಬಿಟ್ಟ ಅಂಶುಮಂಥ ಅಂಶುಮಂಥನ ಮಗ ದಿಲೀಪನಿಗೂ ಈ ಕುರಿತು ಪರಿಹಾರ ಸಿಗಲಿಲ್ಲ ಈ ದಿಲೀಪ ಮತ್ಯಾರೂ ಅಲ್ಲ ಗಂಗೆಯನ್ನ ಭೂವಿಗೆ ಕರೆದು ತಂದ ಭಗೀರಥನ ತಂದೆ ತನ್ನ ವಂಶದ ಈ ಎಲ್ಲ ಇತಿಹಾಸವನ್ನು ವಿವರವಾಗಿ ತಿಳಿದುಕೊಂಡ ಕೋಸಲದ ಹೊಸ ನರೇಶ ಭಗೀರಥ ಅಂದೇ ನಿರ್ಧರಿಸಿದ ತನ್ನ ಪೂರ್ವಜರಿಗಾಗಿ ಗಂಗೆಯನ್ನ ಭೂವಿಗೆ ಕರೆತರಲು ಭಗೀರಥ ದೇವಗಂಗೆಯನ್ನ ಭೂಮಿಗೆ ಕರೆತಂದ ಆ ಕಥೆಯೇ ಅತ್ಯಂತ ರೋಚಕವಾಗಿದೆ ವೀಕ್ಷಕರೇ ಭಗೀರಥನ ಪ್ರಯತ್ನದಿಂದ ಹೇಗೆ ಗಂಗೆ ಧರೆಗಿಳಿದಳು ಭಗೀರಥನ ಪೂರ್ವಜರಿಗೆ ಮೋಕ್ಷ ಕೊಡುವ ಸಂದರ್ಭದಲ್ಲಿ ಗಂಗೆ ಜಾಹ್ನವಿ ಎಂದೇಕೆ ಕರೆಸಿಕೊಂಡಳು ಮುಂದೆ ಸಗರನ ಗುಂಡಿಯೇ ಹೇಗೆ ಸಾಗರವಾಯಿತು ಇದೆಲ್ಲವನ್ನ ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.